ನಮಸ್ಕಾರ ಸ್ನೇಹಿತರೆ ಐ ಆಮ್ ಪನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪನೀತ್ ಫೋರಂ ಸ್ನೇಹಿತರೆ ಗ್ರಾಮ ಪಂಚಾಯಿತಿ ಇಲಾಖೆ ಓಕೆ ನಮ್ಮ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಅಡಿಲಿ ಏನು ಪಿ ಡಿ ಒ ಮತ್ತು ಸೆಕ್ರೆಟರಿ ಗ್ರೇಡ್ ಟು ಎಸ್ ಡಿ ಎ ನೇಮಕಾತಿ ನಡೀಬೇಕಾಗಿತ್ತು ಇದ್ರ ಬಗ್ಗೆ ಅಧಿಕೃತವಾದ ಮಾಹಿತಿ ಬಂದಿದೆ ಲಿಖಿತ ಆಧಾರದಲ್ಲಿ ಸ್ನೇಹಿತರೆ ನಮ್ಮ ಪಂಚಾಯತ್ ಸಚಿವರಾಗಿರ್ತಕ್ಕಂಥ ಈಶ್ವರಪ್ಪನವರು ಇದ್ರ ಬಗ್ಗೆ ಡೀಟೇಲ್ ಆಗಿ ಲಿಖಿತವಾಗಿ ಕೊಟ್ಟಿರ್ತಕ್ಕಂಥ ಆಧಾರ ಎಷ್ಟು ಹುದ್ದೆಗಳು ಅಂತ ಕೂಡ ಹೇಳಿದ್ದಾರೆ ಯಾವುದಕ್ಕೆ ಮಾತ್ರ ರೆಕ್ರೂಟ್ಮೆಂಟ್ ಮಾಡ್ಕೋತೀವಿ ಅಂತ ಕೂಡ ಹೇಳಿದ್ದಾರೆ ಬಟ್ ಯಾವಾಗ ಅನ್ನೋದಕ್ಕೆ ಒಂದು ಕಾರಣ ಕೊಡ್ತಾರೆ ಅದನ್ನು ಡೀಟೇಲ್ ಆಗಿ ನಾನು ತಿಳಿಸ್ತೀನಿ ಇದ್ರ ಬಗ್ಗೆ ನೋಡೋಣ ಬನ್ನಿ ಇಲ್ಲಿ ಪಿ ಡಿ ಒಗೆ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಆಫೀಸರ್ ಬಗ್ಗೆ ಮಾತಾಡ್ತಾರಾ ಮಾತಾಡಲ್ವ ಎಲ್ಲ ಡೀಟೇಲ್ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಇದು ವಿಧಾನ ಪರಿಷತ್ ಕಲಾಪಗಳೇನು ವಿಧಾನ ಮಂಡಲ ಕಲಾಪ ನಡೀತಿದೆ ಸರ್ ಅಲ್ಲಿ ಹೇಳಿರತಕ್ಕಂಥದ್ದು ಅಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನಮ್ಮ ಶ್ರೀಕಂಠೇಗೌಡರು ವಿಧಾನ ಪರಿಷತ್ ಸದಸ್ಯರು ಕ್ವಶನ್ ಕೇಳ್ತಾರೆ ನಿಮ್ಗೆ ಗೊತ್ತಿರಬೇಕು ವಿಧಾನ ಪರಿಷತ್ ವಿಧಾನ ಸಭೆಗಳಲ್ಲಿ ಕ್ವಶನ್ ಕೇಳ್ತಾರೆ ಒಂದಿಷ್ಟು ರೈಟಿಂಗ್ ಇರುತ್ತೆ ಒಂದಿಷ್ಟು ಓವರಲ್ ಆನ್ಸರ್ ಇರುತ್ತೆ ರೈಟಿಂಗಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥ ನೋಡಿ ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಉತ್ತರ ಕೊಟ್ಟಿದ್ದಾರೆ ಏನೇನು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಡೀಟೇಲ್ ಆಗಿ ತಿಳಿಸ್ತಾ ಬರ್ತೀನಿ ರಾಜ್ಯದಲ್ಲಿರುವ ಗ್ರಾಮ ಪಂಚಾಯತ್ಗಳಿಂದ ಮಂಜೂರಾದ ಹುದ್ದೆಗಳು ಎಷ್ಟು ನೋಡಿ ಹುದ್ದೆಗಳ ಬಗ್ಗೆ ಮಾತಾಡಬೇಕಾದ್ರೆ ಗ್ರೇಡ್ ಒನ್ ಎರಡು ಸಾವಿರದ ನೂರ ತೊಂಬತ್ನಾಲ್ಕು ಇದೆ ಇಲ್ಲಿ ಓಕೆ ಮತ್ತು ಗ್ರೇಡ್ ಟು ಮೂರು ಸಾವಿರ ಚಿಲ್ಲರೆ ಇದೆ ಮತ್ತು ಎಸ್ ಡಿ ಎರಡು ಸಾವಿರದ ಐನೂರ ಎಪ್ಪತ್ತೊಂಬತ್ತಿದೆ ಆದರೆ ಇಲ್ಲಿ ಖಾಲಿ ಹುದ್ದೆಗಳಷ್ಟು ಯಾವಾಗ ಭರ್ತಿ ಮಾಡಲಾಗುವುದು ಅನ್ನೋ ಪ್ರಶ್ನೆಗೆ ಅವ್ರು ಏನು ಉತ್ತರ ಕೊಡ್ತಾರೆ ನೋಡಿ ಇದರಲ್ಲಿ ಖಾಲಿ ಇರುವ ಹುದ್ದೆಗಳಷ್ಟು ಇಷ್ಟು ಟೋಟಲ್ ಹುದ್ದೆಗಳು ಖಾಲಿ ಇರುವ ಹುದ್ದೆಗಳೆಷ್ಟು ಅಂದರೆ ಮಂಜೂರಾದ ಹುದ್ದೆಗಳು ಮತ್ತು ಎಕ್ಸ್ಟ್ರಾ ಆಗಿರ್ತಕ್ಕಂಥ ಹುದ್ದೆಗಳು ಈಗ ಖಾಲಿ ಇರ್ತಕ್ಕಂಥ ಹುದ್ದೆಗಳೆಷ್ಟು ಅಂದರೆ ನಿಮಗೆ ಇಲ್ಲಿ ನೋಡಿ ಏಳ್ನೂರ ನಲವತ್ತಾರು ಓಕೆ ಅಧಿಕಾರಿಗಳ ಹುದ್ದೆ ಇದೆ ಮತ್ತು ಗ್ರೇಡ್ ಒನ್ ಅಂದರೆ ಪಂಚರಾಜ್ ಡೆವಲಪ್ಮೆಂಟ್ ಆಫೀಸರ್ದು ಏಳ್ನೂರ ನಲವತ್ತಾರು ಹುದ್ದೆ ಇದೆ ಪಿ ಡಿ ಒದು ಓಕೆ ಖಾಲಿ ಇರ್ತಕ್ಕಂಥದ್ದು ಖಾಲಿ ಇರುವ ಗ್ರಾಮ ಪಂಚಾಯತಿ ಗ್ರೇಡ್ ಒನ್ ಹುದ್ದೆಗಳು ಮುನ್ನೂರಿದೆ ಗ್ರೇಡ್ ಟು ಖಾಲಿ ಇರೋದು ಏಳ್ನೂರ ಇದೆ ಎಸ್ ಡಿ ಎ ಐನೂರ ಅರವತ್ತೈದು ಇದೆ ಐನೂರ ಐದು ಇದೆ ಸರ್ ಇಷ್ಟೆಲ್ಲ ಇದ್ರು ಕೂಡ ಇವರು ಎಲ್ಲದಕ್ಕೂ ರೆಕ್ರೂಟ್ ಮಾಡ್ತಿಲ್ಲ ದಯವಿಟ್ಟು ಗಮನವಿಟ್ಟು ಕೇಳಿ ಇವ್ರು ರೆಕ್ರೂಟ್ ಮಾಡ್ತಾ ಇರೋದು ಇವರು ನೇಮಕಾತಿ ಮಾಡ್ಕೊಳ್ಳೋದು ಯಾವ್ದಕ್ಕೆ ಅಂದ್ರೆ ಗ್ರೇಡ್ ಟೂ ಗೆ ಮತ್ತೆ ಎಸ್ ಡಿ ಎ ಮಾತ್ರ ಗ್ರೇಡ್ ಒನ್ ಆಗಲಿ ಪಿ ಒ ಆಗಲಿ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಖಾಲಿ ಇದ್ರು ಕೂಡ ಇಷ್ಟು ಯಾಕೆ ಮಾಡ್ತಾ ಇಲ್ಲ ಅದಕ್ಕೆ ಊರು ಉತ್ತರ ಕೊಡ್ತಾರೆ ಬನ್ನಿ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಏನು ಉತ್ತರ ಕೊಡ್ತಾರೆ ಅಂದರೆ ಸಿ ಇಲ್ಲಿ ದಯವಿಟ್ಟು ಗಮನವಿಟ್ಟು ನೋಡಿ ಇಲ್ಲಿ ಏನ ಏನು ಹೇಳ್ತಾ ಇದ್ದಾರೆ ಯಾರು ಅಂತಂದರೆ ಈ ಗ್ರೇಡ್ ಒನ್ನು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಏನಿದಾರಲ್ಲ ಸರ್ ಅದಕ್ಕೆ ನಾವು ಗ್ರೇಡ್ ಟು ಏನಿದ್ದಾರೆ ಅಲ್ಲಿಂದ ಅವ್ರನ್ನ ಮಾಡ್ತಾ ಇದ್ದೀವಿ ಅಂತಂದರೆ ಅವರ ಜ್ಯೇಷ್ಠತೆ ಅರ್ಹತೆ ಆಧಾರ ಮೇಲೆ ಮುಂಬಡ್ತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಎಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗೆ ನಿರ್ದೇಶನ ನೀಡಲಾಗಿದೆ ಅಂದ್ರೆ ಇಲ್ಲಿ ಯಾವುದೇ ಆದ ಪಿ ಒ ಮತ್ತು ಗ್ರೇಡ್ ಒನ್ಗೆ ರೆಕ್ರೂಟ್ಮೆಂಟು ಮಾಡ್ತಾ ಇಲ್ಲ ಸರ್ ಓಕೆ ಅರ್ಥ ಮಾಡ್ಕೊಳ್ಳಿ ಖಾಲಿ ಇದ್ರೂ ಕೂಡ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅವರು ಗ್ರೇಡ್ ಟೂ ಇಂದ ಏನಾಗಿದೆ ಗ್ರೇಡ್ ಒನ್ಗೆ ಗ್ರೇಡ್ ಒನ್ ಇಂದ ಪಿ ಡಿಒ ಆಫೀಸರ್ಗೆ ಏನು ಮಾಡ್ತಾ ಇದ್ದಾರೆ ಮುಂಬಡ್ತಿ ಕೊಡ್ತಾ ಇದಾರೆ ಮುಂಬಡ್ತಿ ಕೊಟ್ಟು ಆ ಒಂದು ಪೊಸಿಷನ್ ತುಂಬಬೇಕು ಅಂತ ಇದ್ದಾರೆ ನೋಡಿ ಇದರಲ್ಲಿ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ಬೋದು ಮುಂಬಡ್ತಿ ಕೊಟ್ಟಿದಾಗ ಅವ್ರು ಅವ್ರಿಗೆ ದುಡ್ಡು ಕೊಡ್ತಾರೆ ಇವ್ರು ಇವ್ರಿಗೆ ದುಡ್ಡು ಕೊಡ್ತಾರೆ ಅಲ್ಲಿಗೆ ದುಡ್ಡು ಸಿಗುತ್ತೆ ರೆಕ್ರೂಟ್ ಮಾಡೋದ್ರಿಂದ ಏನು ದುಡ್ಡು ಸಿಗುತ್ತೆ ಅನ್ನೋ ಒಂದು ರೀತಿ ಇರುತ್ತೆ ಫೈನ್ ಇದು ಅಪಾರ್ಟ್ ಡಿಸ್ ಇಸ್ ದಿಸ್ ಇಸ್ ಔಟ್ ಆಫ್ ದ ಬಾಕ್ಸ್ ಓಕೆ ಅದನ್ನ ನಮೇಲೆ ಡಿಸ್ಕಸ್ ಮಾಡೋಣ ಇನ್ನು ಗ್ರೇಟ್ ಟೂಗೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದ ನೋಡಿ ಇಲ್ಲಿ ಗ್ರೇಟ್ ಟೂಗೆ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿ ಓದಿ ಇದನ್ನು ತೆಗಿತೀನಿ ಗ್ರೇಟ್ ಟುಗೆ ವೃಂದದ ಹೈದರಾಬಾದ್ ಕರ್ನಾಟಕ ಪ್ರದೇಶ ಹೊರತುಪಡಿಸಿ ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ ಇನ್ನೂರ ಅರವತ್ತ್ ಮೂರು ಮತ್ತು ಹೈದರಾಬಾದ್ ಕರ್ನಾಟಕ ಎಂಬತ್ತು ಒಟ್ಟು ಎಷ್ಟು ಸರ್ ನೂರ್ ಮುನ್ನೂರ ನಲ್ವತ್ಮೂರು ಹುದ್ದೆಗಳಿಗೆ ನೇರ ನಾಮ ನೇಮಕಾತಿ ಮಾಡ್ತಾರೆ ಅಷ್ಟೇ ಓಕೆ ಯಾವುದಕ್ಕೆ ಸರ್ ಗ್ರೇಡ್ ಟೂ ಜಿ ಪಿ ಎಸ್ ಗ್ರೇಡ್ ಟೂಗೆ ಓಕೆ ಬರೀ ಮುನ್ನೂರ ನಲ್ವತ್ತಾರು ಹುದ್ದೆಗಳ ನೇಮಕಾತಿ ಮತ್ತೆ ದ್ವಿತೀಯ ಜರ್ಜಿ ಎಸ್ ಡಿ ಎ ನಾನ್ ಹೈದರಾಬಾದ್ ಮತ್ತು ಹೈದರಾಬಾದ್ ಕರ್ನಾಟಕ ಎರಡು ಸೇರಿ ಐವತ್ತೈದು ಮತ್ತೆ ನೂರ ಮೂರು ಸೇರಿ ನೂರ ಐವತ್ತೆಂಟು ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಉದ್ದೇಶಿಸಲಾಗಿದೆ ಓಕೆ ಫೈನ್ ಹಂಗಾರ ಅರ್ಥ ಏನು ಸರ್ ಮುನ್ನೂರ ನಲ್ವತ್ಮೂರು ಪ್ಲಸ್ ನೂರ ಐವತ್ತೆಂಟು ಇಷ್ಟೇ ಹುದ್ದೆಗಳಿಗೆ ನಿಮಗೆ ನೇಮಕಾತಿ ಸಿಗೋದು ಓಕೆ ಅದ್ರ ಎಷ್ಟೇ ಇರಲಿ ಪಿ ಡಿ ಒ ನೇಮಕಾತಿ ಮಾಡಲ್ಲ ಇಲ್ಲಿ ಇಲ್ಲಿ ಇಲ್ಲಿಯ ಪ್ರಕಾರ ಇಲ್ಲಿ ಯಾರು ಕೊಟ್ಟಿರೋದು ಗೊತ್ತಾ ಉತ್ತರ ಇದು ನಮ್ಮ ಸಚಿವರೇ ಕೊಟ್ಟಿರತಕ್ಕಂಥ ಉತ್ತರ ತೋರಿಸ್ತೀನಿ ನಾನು ನಿಮಗೆ ಸೊ ಹಾಗಾದ್ರೆ ಯಾವಾಗ ನೇಮಕಾತಿ ಆಗುತ್ತೆ ಅಂದರೆ ನೀವು ಇವರು ಉತ್ತರ ಕೊಡ್ತಾರೆ ಇಲ್ಲಿ ಈ ಸುತ್ತಲಲ್ಲಿ ಏನು ಉತ್ತರ ಕೊಡ್ತಾರೆ ಅಂತಂದ್ರೆ ಇದ್ರ ಬಗ್ಗೆ ನಾವು ನೇಮಕಾತಿ ಮಾಡಬೇಕು ಅಂತಂದರೆ ಇಲ್ಲಿ ನಮಗೆ ಆರ್ಥಿಕ ಇಲಾಖೆಯಿಂದ ನಮಗೆ ಪರ್ಮಿಷನ್ ಬೇಕು ಅವರು ತಡೆ ಹಿಡ್ದಿದ್ದಾರೆ ಅದಕ್ಕೆ ಮಾಡಿಲ್ಲ ಅಂತ ಹೇಳಿ ನೋಡಿ ತಡೆ ಹಿಡಿಯಲಾಗಿದೆ ಎಲ್ಲಿಂದ ಸರ್ ಆರ್ಥಿಕ ಇಲಾಖೆಯಿಂದ ತಡೆ ಹಿಡಿಯಲಾಗಿದೆ ಇಲ್ಲಿ ಆರ್ಥಿಕ ಇಲಾಖೆ ಸುತ್ತೋಲೆ ಆರು ಏಳು ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಏನು ಮಾಡೋದು ತಡೆ ಇಡೆಯಲಾಗಿದೆ ಇಲ್ಲಿ ಇವರು ತಡೆಯನ್ನು ತೆಗೆದ ತಕ್ಷಣ ನಮಗೆ ಇನ್ಫಾರ್ಮೇಶನ್ ಬಂದ ತಕ್ಷಣ ಹಾಗಾದ್ರೆ ನೀವು ಹೇಳ್ಬೋದು ಸರ್ ಬಂದಿದೆಯಲ್ಲ ಬಿಟ್ಟಿದಾರಲ್ಲ ಸರ್ ಈ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನು ಮಾಡಿದ್ದಾರೆ ಎಲ್ಲ ಹುದ್ದೆಗಳಿಗೂ ಬಿಟ್ಟಿಲ್ಲ ಎಫ್ ಡಿ ಎ ಎಸ್ ಡಿ ಎ ಕೆ ಎಸ್ ಒಂದಷ್ಟು ಹುದ್ದೆಗಳು ಬಿಟ್ಟಿದ್ದಾರೆ ಇದಕ್ಕಿನ್ನೂ ಬಿಟ್ಟಿಲ್ಲ ಸೊ ಇಲ್ಲಿಂದ ಅವ್ರಿಗೆ ಪರ್ಮಿಷನ್ ಸಿಕ್ಕಿದಾಗ ಏನು ಮಾಡ್ತಾರೆ ಸರ್ ಅವರು ನೇರ ಮೈಕಾತಿ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿನ ನೋಡಿ ದ್ವಿತೀಯ ದರ್ಜೆ ಲೆಕ್ಕ ವೃದ್ಧ ನೇಮಕಾತಿ ನಿಯಮ ಅನುಸಾರ ಗ್ರಾಮ ಪಂಚಾಯಿತಿ ನೌಕರರಿಂದ ಆಯ್ಕೆ ಮೂಲಕ ನೇರ ನೇಮಕಾತಿ ಮಾಡಲು ಎಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗೆ ನಿರ್ದೇಶನ ನೀಡಲು ಕ್ರಮವಹಿಸಲಾಗಿದೆ ಯಾವಾಗ ಆರ್ಥಿಕ ಇಲಾಖೆ ಆದೇಶ ಬಂದ ಮೇಲೆ ಸೊ ಇದ್ರ ಬಗ್ಗೆ ಈಗ ಅಷ್ಟು ಬಿಟ್ಟು ಬೇರೆದಕ್ಕೂ ಆನ್ಸರ್ ಮಾಡಿದ್ದಾರೆ ನೋಡಿ ಪಿ ಡಿಒನ ಗ್ರೂಪ್ ಬಿಗೆ ಏರಿಸಬೇಕು ಅಂತ ಮಾಡಿದ್ದಾರೆ ಪ್ರಸ್ತಾವನೆ ಅದಕ್ಕೆ ಹೌದು ಅಂತ ಕೂಡ ಉತ್ತರ ಬಂದಿದೆ ಓಕೆ ಇದೆಲ್ಲ ಇದೆಯಲ್ಲ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ನೀವೇನು ತಿಳ್ಕೊಬೇಕು ಅಂತಂದರೆ ಸೊ ಇಲ್ಲಿ ಮುಖ್ಯ ಸರ್ ಇಲ್ಲಿ ಮುಖ್ಯವಾಗಿ ಏನು ತಿಳ್ಕೋಬೇಕು ಅಂದರೆ ಈ ಪಿ ಡಿ ಒ ಅಧಿಕಾರ ಯಾವಾಗ ಇದ್ರ ಬಗ್ಗೆ ನಮಗೆ ಬೇಕಾಗಿಲ್ಲ ಓಕೆ ಅದು ಗ್ರೇಡ್ ಟೂಗೆ ಮಾಡ್ತಾರೋ ಗ್ರೇಡ್ ತ್ರೀ ಮಾಡ್ತಾರೋ ಈ ಬರ್ಗ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಇದ್ರ ಬಗ್ಗೆ ನಮಗೆ ಬೇಕಾಗಿಲ್ಲ ಗ್ರೂಪ್ ಬಿ ಹುದ್ದೆಗೆ ಏರ್ಸ್ಬೇಕು ಅಂತ ನೋಡಿ ಇದು ಕೆ ಎಸ್ ಈಶ್ವರಪ್ಪನವರು ಸೈನ್ ಮಾಡಿ ಲಿಖಿತ ಆಧಾರದಲ್ಲಿ ಬರೆದಿರತಕ್ಕಂಥದ್ದು ಸೊ ನಾನು ನಿಮಗೆ ಇಲ್ಲಿ ಹೇಳ್ತಕ್ಕಂಥ ಉದ್ದೇಶ ಎಷ್ಟೇ ಸ್ನೇಹಿತರೆ ಇದು ಯಾವಾಗ ರೆಕ್ರೂಟ್ಮೆಂಟ್ ಆಗುತ್ತೆ ಸರ್ ಗೊತ್ತಿಲ್ಲ ಯಾವಾಗ ಆಗ್ಬೋದು ಆಫ್ಟರ್ ಬಡ್ಜೆಟ್ ಅದಕ್ಕೆ ದುಡ್ಡು ಕೊಟ್ರೆ ರೆಕ್ರೂಟ್ಮೆಂಟ್ ಆಗ್ಬೋದು ಬಡ್ಜೆಟ್ ಸೊ ರೆಕ್ರೂಟ್ಮೆಂಟ್ ಆದ್ರೂ ಕೂಡ ಅವರು ನೇಮಕಾತಿ ಮಾಡಿದ್ರು ಕೂಡ ಮಾಡೋದು ಸರ್ ನಮ್ಮ ಜಿ ಪಿ ಎಸ್ ಗ್ರೇಡ್ ಟು ಏನಿದೆ ಆ ಹುದ್ದೆಗಳಿಗೆ ಮಾತ್ರ ಮತ್ತೆ ಎಸ್ ಡಿ ಎ ಹುದ್ದೆಗಳಿಗೆ ಮತ್ತು ಜೆ ಅಕೌಂಟೆಂಟ್ ಏನ್ ಹುದ್ದೆಗಳಿದೆ ಅದಕ್ಕೆ ಮಾತ್ರ ಮಾಡ್ತಕ್ಕಂಥದ್ದು ಎಸ್ ಡಿ ಎ ಹುದ್ದೆಗಳಿಗೆ ಪಿ ಡಿ ಒ ಆಗಿರಲಿ ಗ್ರೇಡ್ ಒನ್ ಹುದ್ದೆಗಳಿಗೆ ಇಲ್ಲ ಒಟ್ಟು ಹುದ್ದೆಗಳ ಸಂಖ್ಯೆ ಕೂಡ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಸ್ನೇಹಿತರೆ ಅದು ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಮುನ್ನೂರ ನಲವತ್ತ ಮೂರು ಪ್ಲಸ್ ಇಲ್ಲಿ ಎಷ್ಟು ನೂರ ಐವತ್ತೆಂಟು ಹುದ್ದೆಗಳು ಅಂತ ಹೇಳಿದ್ದಾರೆ ಇಷ್ಟೇ ಹುದ್ದೆಗಳಿಗಾಗೋದು ಸೊ ದಯವಿಟ್ಟು ಇದ್ರ ಪ್ರಕಾರ ನೀವು ಓದಕ್ಕೆ ಓದಕ್ಕೆ ಸ್ಟಾರ್ಟ್ ಮಾಡಿ ಮೇ ಬಿ ಆಫ್ಟರ್ ಬಜೆಟ್ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಗೊತ್ತಾಗ್ಬೋದು ಮತ್ತೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಪೇಪರ್ ಒನ್ ಪೇಪರ್ ಟು ಇರುತ್ತೆ ಗೊತ್ತಿರುತ್ತೆ ಪೇಪರ್ ಒನ್ ಬಗ್ಗೆ ಆಲ್ರೆಡಿ ಸಿಲೆಬಸ್ ನಾನು ಕವರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಪೇಪರ್ ಟೂ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಮಾಡೋಣ ನೋಡೋಣ ಸೊ ಫಸ್ಟ್ ನೋಟಿಫಿಕೇಷನ್ ಆಗಲಿ ಮತ್ತು ನನ್ನ ಫಾಲೋ ಮಾಡ್ಕೋಬೇಕು ಅಂದರೆ ಈ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರು ಕೂಡ ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಸೊ ಈ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ ಎಷ್ಟು ಹುದ್ದೆಗಳಿಗೆ ಮಾತ್ರ ನೇಮಕಾತಿ ಮಾಡ್ತಾರೆ ಅಂತ ಇದು ನಾನು ಕೊಡ್ತಾ ಇರತಕ್ಕಂಥದ್ದು ಊಹಿಸಿ ಕೊಡ್ತಾ ಇರತಕ್ಕಂಥದ್ದಲ್ಲ ಡಾಕ್ಯುಮೆಂಟ್ ಇಟ್ಟು ನಿಮಗೆ ತೋರಿಸಿದೀನಿ ನಮ್ಮ ಇದು ಲಿಖಿತ ಆಧಾರದಲ್ಲಿ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟು ಸೊ ಅವರ ಸಿಗ್ನೇಚರ್ ಕೂಡ ಸೀಲ್ ಕೂಡ ಇಲ್ಲಿ ನಿಮಗೆ ನೋಡಬಹುದು ಫೈನ್ ಸರ್ ನಮಸ್ಕಾರ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ